ಮನೆಯ ವಾಸ್ತು ಸರಿಯಿಲ್ಲ ಅಂದಾಗ ಮನೆಯ ಪ್ರಭಾವದಿಂದನೂ ಹಣಕಾಸಿನ ಆರ್ಥಿಕ ಪರಿಸ್ಥಿತಿಗೆ ಸಮಸ್ಯೆಗೆ ಸಿಕ್ಕಾಕೊಂಡು ಸಾಲಕ್ಕೆ ಸಿಕ್ಕಾಕೊಳ್ಳುವಂಥ ಪರಿಸ್ಥಿತಿ ಇರುತ್ತೆ. ಇನ್ನು ಎರಡನೇದು ಜಾತಕದ ಅನುಸಾರವಾಗಿಯೂ ಸಹ ಸಾಲದ ಒಂದು ಸಮಸ್ಯೆಗೆ ಸಿಕ್ಕಾಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಇಲ್ಲಿ ನಾವು ಮೊದಲಿಗೆ ಜಾತಕದ ವಿಶ್ಲೇಷಣೆಯನ್ನು ಮಾಡಿದಾಗ ಕೆಲವೊಂದು ಗ್ರಹಗಳ ಪ್ರಭಾವವನ್ನು ನಾವು ನೋಡ್ತೀವಿ. ಯಾವುದೇ ಗ್ರಹ ಆಗಬಹುದು, ದ್ವಿತೀಯ ಸ್ಥಾನ ಧನಸ್ಥಾನ ಅಂತ ಹೇಳ್ತೀವಿ, ಕುಟುಂಬಸ್ಥಾನ ಅಂತಲೂ ಹೇಳ್ತೀವಿ. ಜಾತಕದ ಕುಂಡಲಿ ವಿಚಾರ ವಿಶ್ಲೇಷಣೆ ಮಾಡಿದಾಗ ದ್ವಿತೀಯ ಸ್ಥಾನಾಧಿಪತಿ ಏನಾದರೂ ಅಷ್ಟಮ ಅಥವಾ ವ್ಯಯ ಸ್ಥಾನದಲ್ಲಿ ಇತ್ತು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಸಾಲ ಮಾಡ್ತಾ ಇರ್ತಾರೆ, ಕೊಡ್ತಾ ಇರ್ತಾರೆ, ಇದು ಸರ್ವೇ ಸಾಮಾನ್ಯವಾಗಿ ಇರುತ್ತೆ. ಆದರೆ ದ್ವಿತೀಯ ಸ್ಥಾನಾಧಿಪತಿ ಏನಾದರೂ ಗುರುಗ್ರಹ ಆಗಿದ್ದಾಗ ಅನ್ನ ಆ ಗುರು ಬಂದು ಧನಕಾರಕ ಪುತ್ರಕಾರಕ ಅಂತ ಹೇಳ್ತೀವಿ. ಇಲ್ಲಿ ಏನಾದರೂ ದ್ವಿತೀಯ ಸ್ಥಾನಾಧಿಪತಿ ಗುರುವೇ ಆಗಿದ್ದು ಆ ಗ್ರಹ ಏನಾದರೂ ಅಷ್ಟಮ ಸ್ಥಾನ ಅಥವಾ ವ್ಯಯ ಸ್ಥಾನದಲ್ಲಿ ನೀಚ ಆಗಿದ್ದಾಗ ಅಲ್ಲೇನಾಗುತ್ತೆ, ಜೀವನ ಪೂರ್ತಿ ಸಾಲ ಬಡ್ಡಿ ಇಂತಹದಕ್ಕೆ ಸಿಕ್ಕಾಕೊಳ್ಳುವಂತ ಪರಿಸ್ಥಿತಿ ಇರುತ್ತೆ. ಅದರ ಜೊತೆಗೇನಾದ್ರೂ ಧನಸ್ಥಾನಾಧಿಪತಿ ಗುರು ಆಗಿದ್ದು ಶುಕ್ರನ ಕಾಂಬಿನೇಷನ್ಸ್, ಗುರು ಮತ್ತೆ ಶುಕ್ರನ ಕಾಂಬಿನೇಷನ್ಸ್ ಎರಡೂ ಗ್ರಹಗಳು ಒಟ್ಟಾರೆ ಯಾವೊಂದ ಗ್ರಹ ಆದರೂ ಸರಿ, ಈ ಶುಕ್ರ ಆಗಬಹುದು ಅಥವಾ ಗುರು ಆಗಬಹುದು. ಉದಾಹರಣೆಗೆ ಗುರು ಶುಕ್ರರು ಇಬ್ರು ಮಕರ ರಾಶಿ 12ನೇ ಮನೆ ಆದ್ರೂ ಆಗೋದಾಗ್ಲಿ, ಅಥವಾ ಏನಾದ್ರೂ ಶುಕ್ರ ಗುರು ಎರಡೂ ಗ್ರಹನು ಕನ್ಯಾ ರಾಶಿಯಲ್ಲಿ ಏನಾದ್ರೂ ಅದು 12ನೇ ಮನೆ ಆಗಿದ್ದಾಗ, ಉದಾಹರಣೆಗೆ ಲಗ್ನ ಅಂತ ತೆಗೆದುಕೊಂಡಾಗ ತುಲಾ ಲಗ್ನದಲ್ಲಿ ಜನನ ಆಗಿದ್ದಾಗ ತುಲಾ ಲಗ್ನಾಧಿಪತಿ ಶುಕ್ರ, ಶುಕ್ರ ಬಂದು 12ನೇ ಮನೆಗೆ ಏನಾದ್ರೂ ನೀಚ ಆಗಿರ್ತಾನೆ ಕನ್ಯಾ ರಾಶಿಗೆ. ಈ ಗುರು ಮತ್ತೆ ಶುಕ್ರನ ಜೊತೆ ಏನಾದ್ರೂ ಕಾಂಬಿನೇಷನ್ಸ್ ಇರೋದಾಗ್ಲಿ, ಅಥವಾ ಏನಾದ್ರೂ ಕುಂಭ ಲಗ್ನದಲ್ಲಿ ಜನನ ಆಗಿದ್ದು ಕುಂಭ ಲಗ್ನದಿಂದ ನಾವು ಎಣಿಕೆ ಮಾಡಿದಾಗ 12ನೇ ಮನೆ ಬಂದು ಗುರು ಮತ್ತೆ ಶುಕ್ರರ ಕಾಂಬಿನೇಷನ್ಸ್ ಇದ್ದಾಗ ಅಲ್ಲಿ ಗುರು ನೀಚ ಆಗಿರ್ತಾನೆ, ಕನ್ಯಾ ರಾಶಿಗೆ ಶುಕ್ರ ನೀಚ ಆಗಿರ್ತಾನೆ. ಈ ರೀತಿ ಕಾಂಬಿನೇಷನ್ಸ್ ಇದ್ದಂತ ಸಂದರ್ಭದಲ್ಲಿ ಅವರು ಜೀವನ ಪೂರ್ತಿನೂ ಸಾಲ ಬಡ್ಡಿಯಲ್ಲೇ ಹೋಗ್ತಾ ಇರ್ತಾರೆ, ಎಷ್ಟು ಸಂಪಾದನೆ ಮಾಡ್ತಾ ಇದ್ರೂ ನಿಲ್ಸಲ್ಲ ಅನ್ನುವಂಥದ್ದಿದೆ. ಮತ್ತೆ ಅದನಂತರ ಬರುವಂತಹದ್ದು ಅಂತ ಹೇಳಿದ್ರೆ ಕೆಲವು ವರ್ಷಗಳಲ್ಲಿ ಚೆನ್ನಾಗಿ ದುಡಿತಾ ಇರ್ತಾರೆ, ಚೆನ್ನಾಗಿ ಇರ್ತಾರೆ, ಆದರೆ ಒಂದು ಬಹಳ ಚೆನ್ನಾಗಿರುವಂತವರು ದಶಾ ಕಾಲದಲ್ಲಿ ಮತ್ತೆ ಗೋಚಾರ ಫಲದಲ್ಲಿ ತೊಂದರೆ ಸಿಕ್ಕಾಕೊಂತಾರೆ. ಗೋಚಾರ ಫಲದಲ್ಲಿ ಹೇಗೆ ಅಂತ ಹೇಳ್ತೀನಿ, ಶನಿ ಯಾವಾಗ ಏನಾದರೂ ನೀಚ ಆಗಿದ್ದು ಅಥವಾ ಭಾಗ್ಯಾಧಿಪತಿ ಏನಾದ್ರ ಜೊತೆ ಏನಾದ್ರೂ ಶನಿ ನೀಚನ ಸ್ಥಾನದಲ್ಲಿ ಏನಾದ್ರು ಇದ್ದಾಗ ಈ ದಶಾಕಾಲದಲ್ಲಿ ಅಂದ್ರೆ ಈ ಏನು ಶುಕ್ರದಶೆ ಆಗ್ಬಹುದು, ಸಾಮಾನ್ಯವಾಗಿ ಶುಕ್ರದಶೆ ಬಂದ್ರೆ ರಾಜಯೋಗ ಅಂತ ಹೇಳ್ತೀವಿ, ಪ್ರಯೋಜನ ಇರೋದಿಲ್ಲ. ಹಾಗಾಗಿ ಶುಕ್ರದಶ ಕಾಲದಲ್ಲಿನೂ ಸಾಲಕ್ಕೆ ಸಿಕ್ಕಾಕೊಳ್ಳುವಂಥದ್ದು ಇರುತ್ತೆ, ಅಥವಾ ಶುಕ್ರದಶ ರವಿ ಭುಕ್ತಿ ಅಥವಾ ರವಿದಶ ಶುಕ್ರ ಭುಕ್ತಿ ಆಗ್ಬಹುದು, ಅಥವಾ ಗುರುದಶೆ ಬುಧ ಭುಕ್ತಿ ನಡೆಯುವಂತ ಸಂದರ್ಭದಲ್ಲಿ ಆಗ್ಬಹುದು, ಅಥವಾ ಗುರುದಶೆ ಶುಕ್ರ ಭುಕ್ತಿ ನಡೆಯುವಂತ ಸಂದರ್ಭ, ಆ ಅವಧಿ ಏನಿರುತ್ತೆ, ಅವಧಿಯವರೆಗೂ ಸಹ ಸಾಲದಲ್ಲಿ ಋಣ ಇಂಥದ್ದೆಲ್ಲ ಇರುತ್ತೆ. ಆಮೇಲೆ ಅದು ಆದ್ಮೇಲೆ ಆಟೋಮೆಟಿಕ್ ಆಗಿ ಬಿಸ್ನೆಸ್ ಸಕ್ಸಸ್ ಆಗುತ್ತೆ ಅಥವಾ ಯಾವುದೋ ಒಂದು ಕಾರಣದಿಂದ ಸಾಲ ಮುಕ್ತಿ ಆಗುವಂಥದ್ದಿರುತ್ತೆ. ಆದರೆ ಕೆಲವೊಂದು 10 ವರ್ಷ ಆಗಲಿ 20 ವರ್ಷ ಆಗಲಿ ಸಾಲ ಋಣ ಇಂಥದ್ದೆಲ್ಲ ಸಿಕ್ಕಾಕೊಂಡಿರುವಂಥದ್ದು ನಾವು ನೋಡ್ತಾ ಇದ್ವಿ. ಅದಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ನೋಡಿ, ರಾಶಿಗಳ ಮೇಲೇನು ಡಿಪೆಂಡ್ ಅಪ್ ಆಗುವಂಥದ್ದಿರುತ್ತೆ. ರಾಶಿಗಳ ಮೇಲೆ ಹೇಗೆ ಅಂತ ಹೇಳ್ತೀವಿ, ಸಾಮಾನ್ಯವಾಗಿ ಮಕರ ಆಗಬಹುದು, ಸಾಮಾನ್ಯವಾಗಿ ಕಷ್ಟ ಸಮಸ್ಯೆಗಳು ಹಿಂದೆನೇ ಬರ್ತಾ ಇರುತ್ತೆ. ಈ ಮಿಥುನ ರಾಶಿಯವರು ಮತ್ತೆ ಕನ್ಯಾ ರಾಶಿಯವರು ವೆರಿ ಶಾರ್ಪ್ನೆಸ್ ಇರ್ತಾರೆ, ಬಹಳ ಲೆಕ್ಕಾಚಾರ ಇರುತ್ತೆ. ಆದರೆ ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ, ಅಕಸ್ಮಾತ್ ಈ ಪುನರ್ವಸು ನಕ್ಷತ್ರ ಮಿಥುನ ರಾಶಿ ಆಗಿದ್ದು ಅಥವಾ ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿಯವರು ಏನಾದರೂ ಆಗಿದ್ರೆ ಒಂದು ಪಕ್ಷದಲ್ಲಿ, ಅವರನ್ನು ಸಹ ಸಾಲ ಋಣಬಾಧೆಗೆ ಹೆಚ್ಚಾಗಿ ಸಿಕ್ಕಾಕೊಂತಾರೆ. ಯಾವ ಟೈಮ್ ಇಲ್ಲ ಅಂದ್ರೆ ಈ ದಶಾ ಕಾಲದಲ್ಲಿ ಮತ್ತೆ ಗೋಚಾರದಲ್ಲಿ, ಈ 7.5 ಅಷ್ಟಮ ಶನಿ ಅರ್ಧಾಷ್ಟಮ ಶನಿ ಮತ್ತೆ ಅದ್ರ ಜೊತೆಗೆ ಪಂಚಮ ಶನಿ ಅಂತ ಏನು ಈಗ ನಡೆಯುತ್ತೋ ಶನಿ ಕಾಟ, ಅಂತ ಸಂದರ್ಭದಲ್ಲಿನೂ ಕರ್ಮಕಾರಕನಾದಂತಹ ಶನಿಯ ಪ್ರಭಾವಕ್ಕೆ ಒಳಗಾದಾಗನು ಸಾಲಕ್ಕೆ ಸಿಕ್ಕಾಕೊಂತಾರೆ. ಸಾಮಾನ್ಯವಾಗಿ 7.5 ವರ್ಷ ಸಾಲಕ್ಕೆ ಸಿಕ್ಕಾಕೊಂಡಿರುವಂತದ್ದು ನಾವು ನೋಡಿದೀವಿ. ಶನಿ ಬಿಟ್ಟು ಹೋದ್ಮೇಲೆ ಅವರಿಗೆ ಸ್ವಲ್ಪ ಅಂತಂತವಾಗಿ ಅನುಕೂಲ ಆಗಿರುವಂತದ್ದು ನೋಡ್ತೀವಿ. ಇದು ಜಾತಕದ ಒಂದು ವಿಶ್ಲೇಷಣೆ ಬಂದಾಗ ಈ ರೀತಿ ಕಾಂಬಿನೇಷನ್ಸ್ ಇದ್ದಾಗನು ಸಾಲಕ್ಕೆ ಸಿಕ್ಕಾಕೊಳ್ಳುವಂತ ಸಾಧ್ಯತೆ ಹೆಚ್ಚಾಗಿರುತ್ತೆ. ಗುರುಜಿ, ಹಾಗೆ ನೀವು ಹೇಳ್ತಾ ಇದ್ರಿ ಸಾಲದ ಸುಳಿಯಲ್ಲಿ ಯಾವ ರಾಶಿ ನಕ್ಷತ್ರದವರು ಸಿಕ್ಕಾಕೊಳ್ತಾರೆ ಅಂತ. ಸಾಲದ ಸುಳಿ ಅಂದ ತಕ್ಷಣ ತಂದೆನೂ ಸಾಲ ಮಾಡಿರ್ತಾರೆ, ಮಗನೂ ಸಾಲ ಮಾಡಿರ್ತಾರೆ, ಅಥವಾ ಅಜ್ಜನು. ಹೀಗೆ ವಂಶ ಪಾರಂಪರ್ಯವಾಗಿ ಸಾಲದ ಸುಳಿಗೆ ಸಿಕ್ಕಾಕೊಳ್ಳೋರು ಕೂಡ ಇರ್ತಾರೆ. ಹೌದು, ಯಾಕೆ ಈ ರೀತಿ ನೋಡಿ, ಇಲ್ಲಿ ಯಾಕೆ ಈ ರೀತಿ ಪದೇ ಪದೇ ಈ ತರ ಸಾಲಕ್ಕೆ ಸಿಕ್ಕಾಕೊಂತಾರೆ, ತಾತಯಿಂದ ಸಾಲ ಬಾಡಿರೋದು ಬಿಸ್ನೆಸ್ ವಿಚಾರಕ್ಕೆ ಅದು ತೀರ್ತಾನೆ ಇಲ್ಲ ಅಂದ್ರೆ 99% ಎರಡು ಸಮಸ್ಯೆಯಿಂದನೇ ಆಗಿರೋದು. ಅದು ಏನಪ್ಪಾ ಅಂತ ಹೇಳಿದ್ರೆ, ನೀವು ಏನೇ ಮಾಡಿ ಏನೇ ಇದೆ, ಸ್ತ್ರೀ ದೋಷ ಅಂತ ಇರುತ್ತೆ. ಅಂದ್ರೆ ಸ್ತ್ರೀ ಶಾಪಕ್ಕೆ ಒಳಗಾಗಿ ಸ್ತ್ರೀ ದೋಷಕ್ಕೆ ಏನಾದರೂ ಸಿಕ್ಕಾಕೊಂಡಿರುವಂತವರು ವಂಶ ಪರಂಪರೆಯಿಂದ ಸಾಲ ಸಿಕ್ಕಾಕೊಂತ ಇರ್ತಾರೆ.
ಇದು ಪರಂಪರೆಯಿಂದ ಬರ್ತಾ ಇರುತ್ತೆ. ಮತ್ತೆ ಪಿತೃಗಳ ಅನುಗ್ರಹ, ಪಿತೃದೋಷಕ್ಕೆ ಒಳಗಾಗಿದ್ದಂತಹ ವ್ಯಕ್ತಿನೂ ಸಹ ಸಾಲಕ್ಕೆ ಸಿಕ್ಕಾಕೊಂತಾರೆ. ಇದು ತಂದೆ ಮಾಡಿರುವಂತಹ ಸಾಲನೂ, ತಂದೆನೂ ಸಾಲದಲ್ಲಿರ್ತಾರೆ, ಮಗನೂ ಸಾಲದಲ್ಲಿರ್ತಾನೆ, ಇನ್ನ ಮೊಮ್ಮಗ ಏನಾದರೂ ಬಿಸ್ನೆಸ್ ಕೈ ಹಾಕಿ ಅಲ್ಲಿನೂ ಸಾಲ ಸಿಕ್ಕಾಕೊಳ್ಳೋ ಪರಿಸ್ಥಿತಿ ಬರುತ್ತೆ. ಇದು ವಂಶ ಪರಂಪರೆಯಿಂದ ಬರ್ತಾ ಇದೆ ಅಂದ್ರೆ ಒಂದ್ ಸ್ವಲ್ಪ ಥಿಂಕ್ ಮಾಡಿ, ಅದು ಸ್ತ್ರೀದೋಷ ಮತ್ತೆ ಪಿತೃದೋಷಗಳ ಸಮಸ್ಯೆಗಳಿಂದ ಒಳಗಾಗಿ ಇದು ಸಿಕ್ಕಾಕೊಳ್ಳುವಂತದ್ದು ಇರುತ್ತೆ. ಇನ್ನು ಬೇರೆ ಯಾವ ದೋಷನೂ ಇರೋದಿಲ್ಲ, ಅದರಲ್ಲಿ ಸರ್ಪದೋಷ ಯಾವೋ ಬರ್ತಾ ಇರುತ್ತೆ, ಅದು ಅಭಿವೃದ್ಧಿ ಸಮಸ್ಯೆಗಳು, ಕುಚ ಇಂಥದ್ದೆಲ್ಲ, ಮದುವೆ ಇಂಥದಕ್ಕೆಲ್ಲ ನಾವು ನೋಡ್ಲಿಕ್ಕೆ ಇರುತ್ತೆ. ಆದರೆ ಸಾಲದ ವಿಚಾರಕ್ಕೆ ಅಂದ್ರೆ ಸ್ತ್ರೀದೋಷನೇ ಕಾರಣ ಆಗುತ್ತೆ ವಂಶ ಪರಂಪರೆಯಿಂದ. ಅಕಸ್ಮಾತ್ ಕೆಲವೊಂದು ದೋಷಗಳು ಇರುತ್ತೆ. ಈಗ ನಾನು ಆಗ್ಲೇ ಪ್ರಾರಂಭದಲ್ಲಿ ಹೇಳಿದೆ, ಎರಡರಿಂದ ತೊಂದರೆ ಆಗುತ್ತೆ. ಒಂದು ಜಾತಕದ ವಿಶ್ಲೇಷಣೆಯಿಂದ, ಎರಡನೇದು ಕೆಲವೊಂದು ವಾಸ್ತುದೋಷ. ಕೆಲವು ಮನೆಗಳಲ್ಲಿ ಚೆನ್ನಾಗೇ ಇರ್ತೀರಾ, ಸ್ವಂತ ಮನೆಗೆ ಬಂದ್ರೂ ಸಾಲಕ್ಕೆ ಸಿಕ್ಕಾಕೊಂತಾರೆ, ಅಥವಾ ಸ್ವಂತ ಮನೆಯಿಂದ ಯಾವುದೋ ಒಂದು ಬಾಡಿಗೆ ಮನೆಗೆ ಹೋಗ್ತಾರೆ, ಅಲ್ಲಿ ಚೆನ್ನಾಗಿರ್ತಾರೆ, ಸ್ವಂತ ಮನದಲ್ಲಿ ಸಮಸ್ಯೆಗಳಿರುತ್ತೆ. ಸಾಮಾನ್ಯವಾಗಿ ವಾಸ್ತುನು ಸಮಸ್ಯೆ ಆಗುವಂತ ಸಾಧ್ಯತೆ ಹೆಚ್ಚಾಗಿರುತ್ತೆ. ಓಕೆ ಗುರುಜಿ, ಮತ್ತಷ್ಟು ಮಾತನಾಡೋಣ. ಒಬ್ರು ಕಾಲರ್ ಕೂಡ ರೆಡಿ ಇದಾರೆ, ನೋಡೋಣ. ಪ್ರೇಮ ಕರೆ ಮಾಡಿದ್ದಾರೆ ಬೆಂಗಳೂರಿಂದ. ನಮಸ್ತೆ ಅಮ್ಮ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ಮಗನ ಬಗ್ಗೆ, ದೀಪಕ್ ಬಗ್ಗೆ ಕೇಳಬೇಕಾಗಿತ್ತು. ಓಕೆ ಅಮ್ಮ, ಹೆಸರು, ಇದು ಹುಟ್ಟಿದ ದಿನಾಂಕ ತಿಳಿಸಿ. 21/1/91. 21/1/91. ಹುಟ್ಟಿದ ಸಮಯ ಹಾಗೂ ಸ್ಥಳ ತಿಳಿಸಿ ಅಮ್ಮ. ರಾತ್ರಿ 1:21. ಓಕೆ, ಹುಟ್ಟಿದ ಸ್ಥಳ ಬೆಂಗಳೂರು. ಓಕೆ ಅಮ್ಮ, ಗುರುಜಿ ಅವರಿದ್ದಾರೆ, ಮಾತನಾಡಿ, ಪ್ರಶ್ನೆ ಏನಿದೆ ಕೇಳಿ. ನಮಸ್ತೆ ಅಮ್ಮ. ನಮಸ್ತೆ ಗುರುಜಿ. ಭಾನುವಾರ ರಾತ್ರಿ, ಬೆಳಗಾದ್ರೆ ಸೋಮವಾರ ಬೀಳುತ್ತಮ್ಮ. ಹೌದು, ನಕ್ಷತ್ರ ಪೂರ್ವ ಭದ್ರ ನಕ್ಷತ್ರ ಮೀನ ರಾಶಿಯಲ್ಲಿ ಜನನ ಆಗಿರೋದು. ಸೊ ಏನ್ ಕೇಳ್ಬೇಕಾಗಿತ್ತಮ್ಮ? ನೋಡಮ್ಮ, 10ನೇ ತಿಂಗಳ ನಂತರ ಬಿಸ್ನೆಸ್ ಕೈ ಹಾಕಿದ್ರೆ ಒಳ್ಳೇದು. ಮತ್ತೆ ಇನ್ನೊಂದು ಏನಾಗಿದೆ ಅಂತ ಹೇಳಿದ್ರೆ, ದಶಮಸ್ಥಾನ ಅಂತ ಹೇಳ್ತೀವಿ, ಇಲ್ಲಿ ದಶಮಾಧಿಪತಿ ಬಂದು ಚಂದ್ರ ಆಗಿರ್ತಾನೆ, ಚಂದ್ರಗ್ರಹ ಬಂದು ಶತ್ರು ಸ್ಥಾನದಲ್ಲಿ ಫಲ ಕೊಡ್ತಾ ಇಲ್ಲ. ದಶಮದಲ್ಲಿ ಕೇತು ಮತ್ತೆ ಗುರು ಇದ್ದಾನೆ, ಗುರು ಉಚ್ಚ ಸ್ಥಾನದಲ್ಲಿ ಇದ್ದಾನೆ, ಕೇತು ಸಹ ಒಂದೇ ಬಿಸ್ನೆಸ್ ಮಾಡಕ್ ಬಿಡೋದಿಲ್ಲ. ಗುರು ಉಚ್ಚ ಸ್ಥಾನದಲ್ಲಿ ಇದ್ದಾಗ ಬಿಸ್ನೆಸ್ ಗೆ ಚೆನ್ನಾಗಿ ಆಗುತ್ತೆ ಅಂತ ಜನರಲ್ ಆಗಿ ಹೇಳುವಂತದ್ದು ಇರುತ್ತೆ. ಆದ್ರೆ ಇಲ್ಲಿ ಕೇತು ಅಥವಾ ರಾಹುಗ್ರಹ ಏನಾದರೂ ಇದ್ದಾಗ ಸಮಸ್ಯೆ ಬರುತ್ತೆ. ಆದ್ರೆ ನಿಮ್ಮ ಮಗನ ಜಾತಕದಲ್ಲಿ ಕೇತು ಇರೋದ್ರಿಂದ ಬಿಸ್ನೆಸ್ ಗೆ ಅಂತ ಕೈ ಹಾಕಿದ್ರೆ ವಿಘ್ನಗಳು ಬರುತ್ತೆ, ಅಥವಾ ಬಿಸ್ನೆಸ್ ಗೆ ದುಡ್ಡು ಹಾಕದ ಮೇಲೆ ಯಾವುದೋ ಒಂದು ಬರುವಂತಹ ಕೆಲಸ ಕಾರ್ಯಗಳನ್ನು ವಿಘ್ನಗಳು ಹಾಕ್ತಾ ಇರುತ್ತೆ. ಅದಕ್ಕೆ ಹೆಚ್ಚಿನ ಮಟ್ಟಿಗೆ ಗಣಪತಿ ಆರಾಧನೆ ಮಾಡುವಂಥದ್ದು, ಮತ್ತೆ ಒಂದೇ ಬಿಸ್ನೆಸ್ ಮಾಡಬಾರ್ದು, ಒಂದು ಇನ್ವೆಸ್ಟ್ಮೆಂಟ್ ಇರಬೇಕು, ಒಂದು ಇನ್ವೆಸ್ಟ್ಮೆಂಟ್ ಇಲ್ದಿರುವಂತಹ ಬಿಸ್ನೆಸ್ ಮಾಡಬೇಕಾಗುತ್ತೆ. ಟೀಚಿಂಗ್ ಲೈನ್ಗೆ ಸಂಬಂಧಪಟ್ಟಂತ ಬಿಸ್ನೆಸ್ ಮಾಡಿದ್ರೆ ಈ ಹುಡುಗನಿಗೆ ಬಹಳ ಆಗ್ಬರುತ್ತೆ, ಮತ್ತೆ ಭೂಮಿನೂ ಕೈ ಹಿಡಿಯುತ್ತೆ. ಹಾಗಾಗಿ ಒಂದು ಕಾಂಬಿನೇಷನ್ಸ್ ಮಾಡಬಹುದು, ಏನೋ ಲ್ಯಾಂಡ್ ಸಂಬಂಧಪಟ್ಟಂತದರಲ್ಲಿ ಒಂದು ಸೈಡ್ ಬಿಸ್ನೆಸ್ ಮಾಡಿಕೊಂಡು, ಟೀಚಿಂಗ್ ಸಂಬಂಧಪಟ್ಟಂತ ಇನ್ಸ್ಟಿಟ್ಯೂಟ್ ಆಗ್ಬೋದು ಅಥವಾ ಬುಕ್ ಸ್ಟೋರ್ಸ್ ಆಗ್ಬೋದು, ಇಂಥದಕ್ಕೆಲ್ಲ ಕೈ ಹಾಕೋದ್ರಿಂದ ಹೆಚ್ಚಿನ ಮಟ್ಟಿಗೆ ಲಾಭವನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಹೆಚ್ಚು ಗಣಪತಿ ಆರಾಧನೆ ಮಾಡಿದಷ್ಟು ಮಗನಿಗೆ ಅಭಿವೃದ್ಧಿ ಚೆನ್ನಾಗಿರುತ್ತಮ್ಮ. ಓಕೆ, ಈ ರೀತಿ ಸತತವಾಗಿ ಬರುವಂತದ್ದು ನಾ ಆಗ್ಲೇ ಹೇಳಿದೆ, ಬಹಳಷ್ಟು ಕಾಂಬಿನೇಷನ್ಸ್ ರೀತಿಯಲ್ಲಿ ಒಂದು ವಾಸ್ತುನು ಸಮಸ್ಯೆ ಬರುತ್ತೆ, ಎರಡದು ಗ್ರಹಸ್ಥಿತಿಗೂ ಕಾರಣ ಆಗುತ್ತೆ, ಶನಿ ಪ್ರಭಾವ ಬಂದಾಗ ಒಳಗಾಗುವಂಥದ್ದು ಇರುತ್ತೆ. ನೋಡಿ, ಗ್ರಹಗಳಲ್ಲಿ ನಾವು ಅತಿ ದೊಡ್ಡ ಗ್ರಹ ಅಂತ ಹೇಳಿದ್ರೆ ಗುರು ಗ್ರಹ ಅಂತ ಹೇಳ್ತೀವಿ. ಅದೇ ರೀತಿ ಸಹ ಗ್ರಹಗಳಲ್ಲಿ ನಾವು ನೋಡಕ್ಕೆ ಹೋದ್ರೆ ಅತಿ ಬೇಗನೆ ಫಲವನ್ನು ಕೊಡೋದು ಯಾವ ಗ್ರಹ, ಸ್ವಲ್ಪ ಕಾಂಬಿನೇಷನ್ಸ್ ನಾವು ಸ್ವಲ್ಪ ಡೀಪ್ ಆಗಿ ಹೋಗ್ಬೇಕು. ಅದ್ರಲ್ಲಿ ಹೋದಾಗ ಗ್ರಹ ಅಂತ ಹೇಳಿದಾಗ ಶನಿ, ಇದೇನಪ್ಪ ಶನೇಶ್ವರ ಅಂದ್ರೆ ಭಯ ಬೀಳುವಂತ ಪರಿಸ್ಥಿತಿ ಇದ್ದಾಗ ಶನಿ ಒಳ್ಳೇದ್ ಮಾಡ್ಬಿಡ್ತಾನ ಅನ್ನುವಂಥದ್ದು ಇರುತ್ತೆ. ಶನೇಶ್ವರ ಬಂದು ಕರ್ಮಕಾರಕ ಅಂತ ಹೇಳ್ತೀವಿ, ಮತ್ತೆ ಸರ್ವ ಯೋಗಕಾರಕ ಅಂತ ಹೇಳ್ತೀವಿ, ಆಯುಷ್ಯಕಾರಕ ಅಂತಾನೆ ಹೇಳ್ತೀವಿ. ಸಾಲಕ್ಕೆ ಸಿಕ್ಕಾಕೊಂಡು ಸಮಸ್ಯೆ ಮಾಡ್ಕೊಂಡಿರೋರು ಎಷ್ಟೋ ಜನ ಇದ್ದಾರೆ, ಯಾಕಂದ್ರೆ ಕರ್ಮ ಆತರ ಬಿಡೋದಿಲ್ಲ ಅನ್ನುವಂಥದ್ದು ಇರುತ್ತೆ. ಅದಕ್ಕೆ ಇದಕ್ಕೆ ಪರಿಹಾರ ಏನಪ್ಪಾ ಅಂತ ಹೇಳಿದ್ರೆ, ನೀವು ಪ್ರತಿ ವರ್ಷಾನುಗಟ್ಲೇನು ಸಮಸ್ಯೆ ಸಮಸ್ಯೆ ಆಗೇ ಇದೆ, ಏನು ಪರಿಹಾರ ಜಪ್ಪಾಯ ಅಂದ್ರೆ ಹೋಗ್ತಾ ಇಲ್ಲ ಅಂತ ಹೇಳಿದ್ರೆ, ನೀವು ಸರಳವಾಗಿ ಮಾಡಿ, ಪ್ರತಿ ಶನಿವಾರ ಗೋಧುಳಿ ಸಮಯ ಬಹಳ ಶ್ರೇಷ್ಠವಾದಂತಹದ್ದು, ಅಥವಾ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ತೀರಾ ಶನಿ ಹೋರ ಅಂತ ಇರುತ್ತೆ ನೋಡಿ, ಇದು ಒಳ್ಳೆ ರಿಸಲ್ಟ್ ಬರುವಂತದ್ದು. ಶನಿ ಹೋರದಲ್ಲಿ ನೀವೇನ್ ಮಾಡ್ತೀರಾ ಅಂತ ಹೇಳಿದ್ರೆ, ಒಂದು ಕಬ್ಬಿಣದ ಬಾಣಲಿ ತಗೊಳ್ಳಿ, ಸಿಗುತ್ತೆ. ಇದು ನಾನು ಬಹಳ ಸಂಚಿಕೆಯಲ್ಲಿ ತಿಳಿಸ್ತಾ ಇರ್ತೇನೆ, ಈ ಕಬ್ಬಿಣದ ಬಾಣಲಿಯಲ್ಲಿ ಎಳ್ಳೆಣ್ಣೆ ಹಾಕಿ ಮುಖ ನೋಡ್ಬಿಟ್ಟು ಆಂಜನೇಯನ ದೇವಸ್ಥಾನದಲ್ಲಿ ದೀಪ ಹಚ್ಚಿ ಶನಿ ಕಾಟಕ ಸಾಲ ಇಂಥದ್ದೆಲ್ಲ ಬಗೆ ಎರಿಯುತ್ತೆ ಅಂತ ಹೇಳ್ತಾ ಇರ್ತೇನೆ. ಆದರೆ ಇದು ಪರ್ಮನೆಂಟಾಗಿ ಜಪ ಅಂತ ಹೋಗ್ತಾ ಇಲ್ಲ, ಸಮಸ್ಯೆ ಆಗೇ ಇದೆ ಅಂತ ಹೇಳಿದ್ರೆ, ನೀವು ಒಂದು ಕೆಲಸ ಮಾಡಿ, ದೇವ್ರ ಮನೆಯಲ್ಲಿ ದೀಪಗಳು ಇದ್ದೇ ಇರುತ್ತೆ, ಬಿಳಿ ದೀಪ ಇರುತ್ತೆ ಅಥವಾ ಪಂಚಲೋಹದ ಅಥವಾ ಹಿತ್ತಾಳೆ, ಯಾವ್ಯಾವ ದೀಪಗಳಿಟ್ಟು ದೀಪ ಹಚ್ಚುತ್ತಾ ಇರ್ತಾರೆ, ಕಾಮಾಕ್ಷಿ ದೀಪ ಹಚ್ಚುತ್ತಾ ಇರ್ತೀರಾ, ಇದು ಸಹಜವಾಗಿರುತ್ತೆ. ನೀವು ಒಂದು ಸಪ್ರೇಟ್ ಆಗಿ ಇದು ಕಬ್ಬಿಣದ್ದು ಒಂದೇ ಮಾಡಕ್ಕೆ ಹೋಗ್ಬಿಡಿ, ಮಾಮೂಲಿ ದೀಪಗಳು ಹಚ್ಚುವಂತ ಜೊತೆಯಲ್ಲೇ ಒಂದು ಸಪ್ರೇಟ್ ಆಗಿ ನೀವೇನ್ ಮಾಡ್ತೀರಾ ಅಂತ ಹೇಳಿದ್ರೆ, ಒಂದು ಸ್ವಲ್ಪ ಸಗಣಿಯನ್ನು ತೆಗೆದುಕೊಳ್ಳಿ, ಈ ಸಗಣಿಯನ್ನು ತೆಗೆದುಕೊಂಡು ಒಂದು ಸ್ವಲ್ಪ ಕೆಳಗಡೆ ಇಟ್ಟು ಅದ್ರ ಮೇಲೆ ಕಬ್ಬಿಣದ್ದು ಒಂದು ಬಾಣಲಿ ತಗೊಳ್ಳಿ, ಅದರ ತುಂಬಾನು ಸಹ ನೀವೇನ್ ಮಾಡ್ತೀರಾ ಅಂತ ಹೇಳಿದ್ರೆ ಎಳ್ಳೆಣ್ಣೆ ಹಾಕಿ, ಇದನ್ನ ಶನಿವಾರ ವಾರಕ್ಕೆ ಒಮ್ಮೆ ಮಾಡ್ಬೇಕು. ನೀವು ಮಾಡಿ 100% ಒಳ್ಳೆ ರಿಸಲ್ಟ್ ಬರುತ್ತೆ.
ಅದರಲ್ಲಿ ಎಳ್ಳೆಣ್ಣೆ ಹಾಕ್ಬಿಟ್ಟು ಸಾಮಾನ್ಯವಾಗಿ ಒಂದು ಬತ್ತಿಯನ್ನು ಹಾಕಿ ಅದು ಕಾಮನ್ ಆಗಿ ಒಂದು ಪಾಸಿಟಿವ್ ಎನರ್ಜಿ ಬರುವಂಥದ್ದು. ಸೊ ಅದನ್ನು ಪ್ರತಿದಿನ ಅಮಾವಾಸ್ಯ ದಿವಸ ಏನೋ ಒಂದು ಅಭಿಷೇಕವನ್ನು ಮಾಡಿಸ್ಬೇಕು, ಅದ್ರ ಮುಂಚಿತವಾಗಿ ಒಂದು ಮಾಡಿಟ್ಕೊಂಡ್ರೆ ಬಹಳ ಒಳ್ಳೇದು. ಏನು ಅಭಿಷೇಕ ಅಂತ ಹೇಳ್ತೀನಿ ನೋಡಿ, ಈ ಯಾವುದಾದ್ರೂ ಹಳೇ ದೇವಸ್ಥಾನಗಳಿರುತ್ತೆ, ವೆರಿ ರಿಸಲ್ಟ್ ಇರುತ್ತೆ. ಹಳೇ ದೇವಸ್ಥಾನಕ್ಕೆ ಯಾಕೆ ರೆಫರ್ ಮಾಡ್ತೀನಿ ಅಂದರೆ ಪ್ರತಿದಿನ ಪೂಜೆ ಪುನಸ್ಕಾರ ಮಾಡಿ ಮಾಡಿ ಒಂದು ಆರ ಶಕ್ತಿ ಔರಾ ಅಂತ ಹೇಳ್ತೀವಿ, ಒಂದು ವೈಬ್ರೇಷನ್ ಜಾಸ್ತಿ ಇರುತ್ತೆ. ಆ ದೇವರಿಗೆ ಈ ಒಂದು ಕೆಲವೊಂದು ಅಭಿಷೇಕವನ್ನು ಮಾಡ್ತೀವಿ, ಒಂದೊಂದು ಫಲ ಒಂದೊಂದು ಅಭಿಷೇಕವಲ್ಲಿ ಕೊಡ್ತಾ ಇರುತ್ತೆ. ಜೇನುತುಪ್ಪ ಅಭಿಷೇಕವನ್ನು ಮಾಡಿ, ಜೇನುತುಪ್ಪ ಒಂದೇನೆ ಮಾಡಬೇಕು, ಆ ಜೇನುತುಪ್ಪ ಅಭಿಷೇಕವನ್ನು ಮಾಡಿರುವಂಥದ್ದು ತುಪ್ಪವನ್ನು ಕಲೆಕ್ಟ್ ಮಾಡ್ಕೋಬೇಕು. ಆ ತುಪ್ಪದಲ್ಲಿ ಏನು ಇವಾಗ ಎಣ್ಣೆ ಹಾಕಿ ಎಳ್ಳೆಣ್ಣೆಯಲ್ಲಿ ಹುರಿಸ್ತಾ ಇರ್ತಾರೆ, ಒಂದು ಸ್ಪೂನ್ ಅಷ್ಟು ಆ ಎಳ್ಳೆಣ್ಣೆಗೆ ಈ ತುಪ್ಪವನ್ನು ಹಾಕಬೇಕು. ಹಾಕಿ ದೀಪವನ್ನು ಪ್ರತಿ ಶನಿವಾರ ಬೆಳಗ್ಗೆ ಶನಿ ಹೋರ ಬೆಳಗ್ಗೆ 6-7 ಗಂಟೆಗೆ ಬರುತ್ತೆ, ಅಥವಾ ಶನಿವಾರ ಸಂಜೆ ಮಾಡೋಕ್ಕಾಗುತ್ತೆ ಅಂತ ಹೇಳಿದ್ರೆ ಅನುಕೂಲ ಆದರೆ ಸಂಜೆ ಯಾವ ಟೈಮ್ ಬರುತ್ತೆ ಅಂದರೆ ಸಂಜೆ 6-7 ಈ ಟೈಮಲ್ಲಿ ದೀಪ ಹಚ್ಚಿ. ನೀವು ಒಂದು ವಾರಕ್ಕೊಂದ್ಸತಿ ಇದನ್ನು ಮಾಡಿ 100% ಒಳ್ಳೇದಾಗುತ್ತೆ. ಒಂದೇ ಸತಿ ಮಾಡಿಬಿಟ್ಟು ಗುರುಗಳು ಹೇಳಿದ್ದಾರೆ ಅಂತ ಹೇಳಿ ಸುಮ್ಮನೆ ಇರಬಾರ್ದು, ಸತತವಾಗಿ ನಂಬಿಕೆ ಇರಬೇಕು, ದೈವ ಅನುಗ್ರಹ ಖಂಡಿತ ಲಭ್ಯ ಆಗುತ್ತೆ, ಮತ್ತು ನಿಮ್ಮ ಪ್ರಯತ್ನನೂ ಬೇಕು. ಎರಡೂ ಇತ್ತು ಅಂದರೆ 100% ಸಾಲ ಮುಕ್ತಿ ಆಗುತ್ತೆ. ಮತ್ತು ಇನ್ನೊಂದು ಸರಳವಾದ, ಇವೆಲ್ಲ ಮನೇಲಿ ಮಾಡೋಕ್ಕಾಗಲಿ ಎಲ್ಲೆಲ್ಲೋ ದೂರ ದೂರ ಇರ್ತೀರಾ ಅಂತ ಹೇಳಿದ್ರೆ ಪಾಡ್ಯಮಿ ಶನಿವಾರ ನೋಡಿ, ಪಾಡ್ಯಮಿ ತಿಥಿ ಇರಬೇಕು, ಆ ದಿನ ಶನಿವಾರ ಇರಬೇಕು. ಅದು ಪಾಡ್ಯಮಿ ತಿಥಿ ಶುಕ್ಲಪಕ್ಷ ಇರಬೇಕು. ಇದು ಕಾಂಬಿನೇಷನ್ಸ್ ಹೆಂಗಪ್ಪ, ಶುಕ್ಲಪಕ್ಷ ಪಾಡ್ಯಮಿ ತಿಥಿ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ನೋಡಿ ಅಮಾವಾಸ್ಯೆ ಆದ ಮೊದಲನೇ ದಿನ ಆ ದಿನ ಶನಿವಾರ ಇರಬೇಕು, ಇಷ್ಟೇ ಕಾನ್ಸೆಪ್ಟ್. ಸೊ ಈಗ ಗೊಂದಲ ಇಟ್ಕೊಳ್ಳೋಕೆ ಹೋಗ್ಬಿಡಿ. ಅಮಾವಾಸ್ಯೆ ಆದ ಮೊದಲನೇ ದಿನ ಆ ದಿನ ಶನಿವಾರ ಬಂದಿರಬೇಕು. ಆ ದಿನ ನೀವೇನ್ ಮಾಡ್ತೀರಾ ಅಂದ್ರೆ ಆ ದಿನ ಮಿಸ್ ಮಾಡ್ದಿರಾ ಸರ್ವ ಯೋಗವನ್ನು ಕೊಡುವಂಥದ್ದು ಶನೇಶ್ವರ ಆಗಿರೋದ್ರಿಂದ ಕೂಷ್ಮಾಂಡ ಪ್ರಿಯ ಅಂತ ಹೇಳ್ತೀವಿ. ಕೂಷ್ಮಾಂಡ ಪ್ರಿಯ ಅಂತ ಹೇಳಿದ್ರೆ ಬಹಳ ಜನ ಬೂದುಂಬಳಕಾಯಿನ ತೆಗೆದುಕೊಂಡು ಕೊಡುವಂಥದ್ದು ಇರುತ್ತೆ. ಆದರೆ ಕರ್ಮಗಳು ಹೋಗ್ಬೇಕು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಕೆಲವೊಂದೆಲ್ಲ ಈ ದಾನ ಧರ್ಮಗಳು ಅಂತ ನಾವು ಮಾಡ್ತಾ ಇರ್ತೀವಿ. ಈ ಬೂದುಂಬಳಕಾಯಿ ಅಷ್ಟೇ, ಈ ಶನೇಶ್ವರನ ದೇವಸ್ಥಾನಕ್ಕೆ ದಾನ ಕೊಡೋದ್ರಿಂದ ಕರ್ಮಗಳು ಕಳೆಯುತ್ತೆ ಅನ್ನುವಂಥದ್ದು ಇದೆ. ಸೊ ಈ ಒಂದು ಕಾನ್ಸೆಪ್ಟ್ ರೀತಿಯಲ್ಲಿ ಮಾಡೋದ್ರಿಂದ ಹೆಚ್ಚಿನ ಮಟ್ಟಿಗೆ ಸಾಲದಿಂದ ಈ ಮುಕ್ತಿಯನ್ನು ಹೊಂದಬಹುದು. ಸಾಮಾನ್ಯವಾಗಿ ನೋಡಿ ಈ ಉಪ್ಪನ್ನು ಬಿಡಕ್ಕೆ ಹೇಳ್ತಾ ಇದೆ, ಉಪ್ಪನ್ನು ದಾನ ಮಾಡಿ ಅಂತ. ಉಪ್ಪು ಯಾರು ತಗೊಳ್ಳಲ್ಲ, ಕರ್ಮ ಅಯ್ಯೋ ನಮ್ಗೆ ಯಾಕಪ್ಪ ಅಂತ ಹೇಳ್ತಾ ಇರ್ತೇವೆ. ಆದರೆ ಉಪ್ಪಿಂದನೂ ಎಷ್ಟೋ ಜನ, ನಾನು ಭಾಳ ಒಂದು 7-8 ವರ್ಷದಿಂದನೇ ಹೇಳಿದ್ದೀನಿ, ಭಾಳ ಜನ ಈಗಾಗಲೇ ಪಡ್ಕೊಂಡಿದ್ದಾರೆ. ಅವರು ತೂಕದ ಎಷ್ಟು ಕಾಲು ಭಾಗದಷ್ಟು ಉಪ್ಪನ್ನ ದಾನ ಮಾಡಿ ಋಣ ಇದೆಲ್ಲ ಮಾಡಿರುವಂಥದ್ದು ಭಾಳ ರಿಸಲ್ಟ್ ತಗೊಂಡಿದ್ದಾರೆ. ಸೊ ಇದನ್ನೆಲ್ಲ ಉಪ್ಪು ತಗೊಳ್ಳಲ್ಲ, ದೂರಭಾರ ಇದ್ದೀರಾ ಅಂತ ಹೇಳಿದ್ರೆ ತೆಂಗಿನ ಮರ ನೋಡಿ, ಉಪ್ಪಿನಂಶ ಕೆಳಗಡೆ ತೆಂಗಿನ ಮರ. ಹಳ್ಳಿ ಕಡೆ ನೀವು ಗಮನಿಸ್ಬೋದು, ಹಳ್ಳಿಯವರು ಏನು ಮಾಡ್ತಾರೆ, ಉಪ್ಪನ್ನು ತಗೊಂಡ್ಬಂದು ತೆಂಗಿನ ಮರಕ್ಕೆ ಹಾಕುವಂಥದ್ದು. ಏನಾದರೂ ತೆಂಗಿನ ಮರ ಏನಾದರೂ ಕಾಯಿಲೆಗೆ ಬಂದಿದ್ರೆ ಅದೇನಾದರೂ ಸರಿಯಾಗಿ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಉಪ್ಪು ಹಾಕ್ತಾರೆ. ಸೊ ಅದೇ ರೀತಿ ಸಹ ಪ್ರತಿ ಶುಕ್ರವಾರ ನೀವು ಸಂಜೆ ಅಥವಾ ಶನಿವಾರ ಸಂಜೆ ಅಥವಾ ಅಮಾವಾಸ್ಯೆ ಸಂಜೆ, ಸೊ ಇಂಥ ಟೈಮಲ್ಲಿ ನೀವೇನ್ ಮಾಡ್ತೀರಂದ್ರೆ ಮನೆಗೆಲ್ಲ ಸ್ವಲ್ಪ ಉಪ್ಪು ನಿಮಗೆ ನಿವಾಳಿಸ್ಬಿಟ್ಟು ಅದನ್ನು ತೆಗೆದುಕೊಂಡೋಗಿ ಇದರಲ್ಲಿ ಹಾಕಿದ್ರೆ ತೆಂಗಿನ ಮರದ ಬುಡದ ಹತ್ರ ಹಾಕಿ ಪೂಜೆಯನ್ನು ಮಾಡಿ ಬಂದ್ರೆ, ಪೂಜೆ ಅಂದ್ರೆ ಏನು ದೊಡ್ಡದಾಗಿ ಪೂಜೆ ಏನೇ ಅವಶ್ಯಕತೆ ಇಲ್ಲ, ಪ್ರಾರ್ಥನೆ ಮಾಡಿ ಹಾಕಿ ಬಂದ್ರೆ ಋಣ ಹಂತವಾಗಿ ಹೋಗ್ತಾ ಇರುತ್ತೆ. ಬಹಳಷ್ಟು ಇದಾವೆ ಪರಿಹಾರ, ಅದರ ಮಾಡುವಂಥ ಪ್ರಕ್ರಿಯೆ ಬೇಕಾಗುತ್ತೆ. ಮತ್ತೆ ಜನರಲ್ ಪರಿಹಾರ ಅನ್ನೋದಕ್ಕಿಂತ ನಿಮ್ಮ ಜಾತಕದಲ್ಲಿ ನೋಡಿ ಪರಿಹಾರವನ್ನು ಮಾಡ್ಕೊಳ್ಳೋದು ಬಹಳ ಒಳ್ಳೆಯದು. ಸಾಮಾನ್ಯವಾಗಿ ಸ್ತ್ರೀ ದೋಷ ಇರುತ್ತೆ, ಏನು ಮಾಡ್ತೀರಾ, ಜನರಲ್ ಪರಿಹಾರ ಸಿಗೋದಿಲ್ಲ, ಅದು ವೆರಿ ಪವರ್ಫುಲ್ ಸಮಸ್ಯೆ ಅದು. ಹಾಗಾಗಿ ಸ್ತ್ರೀ ದೋಷ ಇದ್ದಂಥವ್ರಿಗೆ ಸಾಮಾನ್ಯವಾಗಿ ಸರಳ ಪರಿಹಾರದಲ್ಲಿ ಪರಿಹಾರ ಸಿಗೋದಿಲ್ಲ. ಈ ಕೆಲವೊಂದು ವರ್ಷದಲ್ಲಿ ಚೆನ್ನಾಗಿರುತ್ತೆ, ಒಂದು ವರ್ಷದಲ್ಲಿ ಸಮಸ್ಯೆ ಬರುತ್ತೆ ಅನ್ನೋವಂಥವ್ರಿಗಂತೂ ನಾನು ಈಗ ಹೇಳಿರುವಂಥ ಪರಿಹಾರ ಏಳು ಮಾಡಿಸಿದಂಥ ಪರಿಹಾರ ಆಗಿರುತ್ತೆ. ಇನ್ನು ನಿಮ್ಗೆ ಅನುಕೂಲ ಆದರೆ ಬುಚ್ಚಪತ್ರೆ ಎಲೆ ಬರುತ್ತೆ ನೋಡಿ, ಇದು ಬಹಳ ವಿಶೇಷವಾದಂಥ ಎಲೆ ಇದೆ. ಈ ಬುಚ್ಚಪತ್ರೆ ಎಲೆಯಲ್ಲಿ ಲಕ್ಷ್ಮೀ ಬೀಜಾಕ್ಷರ ಮಂತ್ರ ಋಣ ವಿಮೋಚನ ಮಂತ್ರ ಬರೆದು ಒಂದು ಇಟ್ಟು ಪೂಜೆ ಮಾಡ್ತಾ ಇದ್ರೆ ಒಂದು ಫ್ರೇಮ್ ಹಾಕಿ ಹೆಚ್ಚಿನ ಮಟ್ಟಿಗೆ ಸಾಲದಿಂದ ಈ ಮುಕ್ತಿ ಹೊಂದಿರುವಂತವ್ರಿಗೆಲ್ಲ ಪರಿಹಾರ ಸಿಗುತ್ತೆ. ಓಕೆ ಗುರುಜಿ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಈ ಸಾಲದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೀರಾ, ಧನ್ಯವಾದಗಳು ಗುರುಜಿ. ಹರೇ ಶ್ರೀನಿವಾಸ. ನೋಡಿದ್ರಲ್ಲ ವೀಕ್ಷಕರೇ, ಇನ್ನು ನೀವು ಕೂಡ ಗುರುಜಿ ಅವರನ್ನ ನೇರವಾಗಿ ಭೇಟಿ ಮಾಡಬಹುದು. ಸಂಪರ್ಕಿಸಬೇಕಾದ ವಿಳಾಸ ಕೂಡ ಈ ರೀತಿ ಇದೆ, ನೋಟ್ ಮಾಡಿಕೊಳ್ಳಿ. ಭಾರತೀಯ ಸಂಪ್ರದಾಯ ಟ್ರಸ್ಟ್, ನಂಬರ್ 44/1, 4 ಸಂಪಿಗೆ ರಸ್ತೆ,